ಎಲ್ಲರಿಗೂ ನಮಸ್ಕಾರ. ಅಬ್ಬಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾತ್ರೆ ತೊಳೆಯೋಕ್ಕೆ ಮನೆಯಲ್ಲೇ ಲಿಕ್ವಿಡ್ನ ಹೇಗೆ ತಯಾರಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಇನ್ಯಾಕ್ತಡ ಬನ್ನಿ ನೋಡೋಣ. ನಾವುಗಳೇ ಏನ್ ಮಾಡ್ತೀವಿ ಅಂತಂದ್ರೆ, ಪಾತ್ರೆ ತೊಳೆಯೋದಕ್ಕೆ ಅಂಗಡಿಗಳಿಗೆ ಹೋಗ್ತೀವಿ, ಬೇರೆ ಬೇರೆ ರೀತಿಯ ಲಿಕ್ವಿಡ್ ಗಳನ್ನ ತಗೊಳ್ತೀವಿ. ಆದ್ರೆ ನೀವು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ಅನ್ನ ತಯಾರಿ ಮಾಡ್ಕೋಬಹುದು, ರೆಡಿ ಮಾಡ್ಕೋಬಹುದು. ಜಸ್ಟ್ 1 ರೂಪಾಯಿನಲ್ಲೇ ನೀವು ಮನೆಯಲ್ಲೇ ಲಿಕ್ವಿಡ್ ಅನ್ನ ತಯಾರಿ ಮಾಡ್ಕೊಳ್ಬಹುದು, ನೀವು ದುಡ್ಡನ್ನ ಉಳಿಸ್ಬಹುದು. ಬೇಕಾಗಿರುವಂತದ್ದು ಮೊದಲಿಗೆ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಅಥವಾ 2 ಇಂಗ್ರೀಡಿಯೆಂಟ್ಸ್. ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟಿದ್ದೀನಿ. ಈಗ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ, ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂನ ತಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ 1 ರೂಪಾಯಿ ಮಾತ್ರ. ಈಗ ಕ್ಲಿನಿಕ್ ಪ್ಲಸ್ ಶಾಂಪು ಇರುತ್ತಲ್ಲ, ಅದನ್ನ ಈ ಪಾತ್ರೆಗೆ ನೀವು ಹಾಕೋಬೇಕು. ಒಂದೇ ಕ್ಲಿನಿಕ್ ಪ್ಲಸ್ ಶಾಂಪು ಸಾಕಾಗತ್ತೆ, ನಿಮಗೆ ಸ್ವಲ್ಪ ಜಾಸ್ತಿ ನೊರೆ ಎಲ್ಲ ಬೇಕು, ಸ್ವಲ್ಪ ಹಾರ್ಡ್ ಆಗಿರ್ಬೇಕು ಅಂತಂದ್ರೆ ಇನ್ನೊಂದು ಕ್ಲಿನಿಕ್ ಪ್ಲಸ್ ಶಾಂಪುನ ನೀವು ಬಳಸ್ಬೋದು. ಈಗ ಇನ್ನೊಂದು ಶಾಂಪುನ ಹಾಕ್ತಾ ಇದ್ದೀನಿ. ನಾನು ತಗೊಂಡಿರೋದು ಜಸ್ಟ್ 2 ರೂಪಾಯಿ ಶಾಂಪು. ನೀವು ಒಂದೇ ಶಾಂಪು ಪ್ಯಾಕೆಟ್ ನಲ್ಲಿ ಮಾಡಬಹುದು. ಇದನ್ನ ಇವಾಗ ಏನ್ ಮಾಡ್ಬೇಕು, ನೀಟಾಗಿ ಚೆನ್ನಾಗಿ ನೀರಿನಲ್ಲಿ ಈ ರೀತಿ ಕಲಸ್ಬೇಕು. ಚೆನ್ನಾಗಿ ಈ ರೀತಿ ಕಲಸಿ ಆದ್ಮೇಲೆ ನೀವು ಈಗ ಇದನ್ನ ನೀವು ಕುದಿಯೋದಕ್ಕೆ ಬಿಡಬೇಕು, ಲೋ ಫ್ಲೇಮ್ ನಲ್ಲಿ ಕುದಿಸ್ಬೇಕು. ಲೋ ಫ್ಲೇಮ್ ಅಲ್ಲಿ ಕುದಿಸ್ತಾ ಇದ್ದೀನಿ ನಾನಿವಾಗ. ಮತ್ತೆ ಇನ್ನೊಂದು ಬೆನಿಫಿಟ್ಸ್ ಏನು ಅಂತಂದ್ರೆ, ನಾವು ಎಷ್ಟೋ ರೀತಿಯ ಲಿಕ್ವಿಡ್ ಗಳನ್ನ ಶಾಪ್ ಗಳಲ್ಲಿ ಖರೀದಿ ಮಾಡಿ ಪಾತ್ರೆಗಳನ್ನ ತೊಳಿತೀವಿ, ಹಳೆ ಪಾತ್ರೆಗಳಿರುತ್ತೆ, ಆದ್ರೆ ಅದರಲ್ಲಿ ಕರೆಗಟ್ಟಿರುತ್ತೆ, ಕಪ್ಪಾಗಿರುತ್ತೆ, ಆ ಕರೆಗಟ್ಟಿರುವಂಥದ್ದು ಕಪ್ಪಾಗಿರುವಂಥದ್ದು ಹೋಗೋದೇ ಇಲ್ಲ. ನೀವು ಅದೇ ಈ ಮೆಥಡ್ ಅನ್ನ ನೀವು ಯೂಸ್ ಮಾಡಿ, ಈ ಮೆಥಡ್ ಮೂಲಕ ನೀವು ಪಾತ್ರೆಗಳನ್ನ ಎಷ್ಟೇ ಹಳೆ ಪಾತ್ರೆಗಳಾಗಿರ್ಲಿ ನೀವು ತೊಳೆದ್ರೆ ಅದು ಕ್ಷಣ ಮಾತ್ರದಲ್ಲಿ ಪಳಪಳ ಅಂತ ಹೊಳೆಯುತ್ತೆ, ಪಾತ್ರೆಗೆ ಶೈನಿಂಗ್ ಬರುತ್ತೆ. ಮತ್ತೆ ಕೆಲವೊಂದು ಪಾತ್ರೆಗಳು, ಕೆಲವೊಂದು ಲಿಕ್ವಿಡ್ ಅಥವಾ ಸೋಪು, ಪಾತ್ರೆ ತೊಳೆಯುವಂತಹ ಸೋಪ್ ಅನ್ನ ನಾವು ಯೂಸ್ ಮಾಡಿದಾಗ ಪಾತ್ರೆ ಎಲ್ಲ ವಾಶ್ ಆದ್ಮೇಲೆ ವೈಟ್ 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 ಆಗಿರುತ್ತೆ, ಪ್ಲೇಟ್ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು. ಆದ್ರೆ ಇದನ್ನ ನೀವು ಮಾಡಿ ಯೂಸ್ ಮಾಡೋದ್ರಿಂದ ವಾಶ್ ಆದ ಪಾತ್ರೆಗಳ ಯಾವುದೂ ಕೂಡ ವೈಟ್ 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 ಆಗುವಂಥದ್ದು ಏನೂ ಆಗುವುದಿಲ್ಲ. ಸಿಂಪಲ್ ಆಗಿ, ಏನೂ ಕಷ್ಟ ಇಲ್ಲ, ಮನೇಲೆ ಸಿಂಪಲ್ ಆಗಿ ಈ ಲಿಕ್ವಿಡ್ ಅನ್ನ ನೀವು ರೆಡಿ ಮಾಡ್ಕೋಬಹುದು. ಲೈಟ್ ಆಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಏನಕ್ಕೆ ನಾವು ಮನೆಯಲ್ಲೇ ಈ ರೀತಿಯಾಗಿ ತಯಾರಿ ಮಾಡ್ಕೋಬಹುದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಮತ್ತೆ 100% ರಿಸಲ್ಟ್ ಸಿಗುತ್ತೆ ಅಂದಾಗ ನಾವು ಸುಮ್ಮನೆ ಯಾಕೆ ದುಡ್ಡನ್ನ ಖರ್ಚು ಮಾಡಬೇಕು? ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಲೋ ಫ್ಲೇಮಲ್ಲೇ ಇದನ್ನ ನೀವು ಕುದಿಸ್ಬೇಕಾಗತ್ತೆ. ಪಾತ್ರೆ ತೊಳೆಯೋದಕ್ಕೆ ಇದು ಬೆಸ್ಟ್ ಲಿಕ್ವಿಡ್ ಆಗುತ್ತೆ. ನಿಮಗೆ ಚೆನ್ನಾಗಿ ಕುದ್ದಿದೆ, ಕುದಿತಾ ಇದೆ, ಕುದ್ದಿದ್ ಸಾಕು. ಅದನ್ನ ಇವಾಗ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ, ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ಆರಿದೆ ಇವಾಗ ಸ್ವಲ್ಪ. ಇದಕ್ ನಾನು ಇವಾಗ ನಿಂಬು ತಗೊಂಡಿದ್ದೀನಿ. ನಿಂಬು ಇದೆಯಲ್ಲ, ನಿಂಬುಗೆ ಪಾತ್ರೆಗಳಲ್ಲಿ ಇರುವಂತಹ ಕಲೆಗಳನ್ನ ತೆಗೆದು ಹಾಕುವಂತಹ ಶಕ್ತಿ ನಿಂಬುಗಿರುತ್ತೆ. ಅದಕ್ಕೆ ನಾನಿವಾಗ ಈ ಲಿಕ್ವಿಡ್ಗೆ 1/2 ನಿಂಬುನ ಹಾಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ 1 ನಿಂಬು ಬೇಕಾದ್ರೆ ಹಾಕೋಬಹುದು. ನಾನು ಇದಕ್ಕೆ ಇವಾಗ 1/2 ನಿಂಬುನ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಇದರಲ್ಲಿರುವಂತಹ ಬೀಜಗಳನ್ನ ತೆಗೆಯೋಣ ಈ ರೀತಿಯಾಗಿ. ನಂತರ ಈ ನಿಂಬುನ ಇದಕ್ಕೆ ಹಾಕೋಬೇಕು ಈ ರೀತಿ. ಆಗಿದೆ, ನಿಂಬು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು. ಇದನ್ನ ಇವಾಗ ಒಂದು ಸ್ಪ್ರೇ ಬಾಟ್ಲಿಗೆ ಅಥವಾ ಬಾಟ್ಲಿಗೆ ಹಾಕೋಬೇಕು. ಈಗ ನಾನು ಒಂದು ಸ್ಪ್ರೇ ಬಾಟ್ಲಿ ಇತ್ತು, ಸ್ಪ್ರೇ ಬಾಟ್ಲಿ ತಗೊಂಡಿದ್ದೀನಿ. ಆ ಸ್ಪ್ರೇ ಬಾಟ್ಲಿಗೆ ಲಿಕ್ವಿಡ್ ಅನ್ನ ಹಾಕಿ ಇಟ್ಕೋಬೇಕು. ಇದು ನಿಮ್ಗೆ ತುಂಬಾ ದಿನ ತನಕ ಬರುತ್ತೆ. ಇದು ಬರೀ ಪಾತ್ರೆನ ತೊಳೆಯೋದಕ್ಕೆ ಮಾತ್ರ ಅಲ್ಲ, ನೀವು ಹ್ಯಾಂಡ್ ವಾಶ್ ಆಗಿನೂ ಕೂಡ ಇದನ್ನ ಬಳಸ್ಬೋದು. ಅದರ ಸ್ಮೆಲ್ ಕೂಡ ಸಖತ್ತಾಗಿರುತ್ತೆ. ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ರೆಡಿ ಆಗಿದೆ.
ಹ್ಯಾಂಡ್ ವಾಶ್ ಕೂಡ ಹೌದು, ಟೂ ಇನ್ ಒನ್ ಇದು. ಹ್ಯಾಂಡ್ ವಾಶ್ ಆಗಿನೂ ನೀವು ಇದನ್ನ ಯೂಸ್ ಮಾಡ್ಬೋದು, ಜೊತೆಗೆ ಪಾತ್ರೆ ತೊಳೆಯೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಪಾತ್ರೆ ಪಳ ಪಳ ಅನ್ನುತ್ತೆ, ನಿಮ್ಮ ಹ್ಯಾಂಡ್ ಕೂಡ ತುಂಬಾನೇ ನೀಟಾಗಿ ವಾಶ್ ಮಾಡ್ಕೋಬಹುದು. ನೀವು ಕೂಡ ಮನೆಯಲ್ಲಿ ಇದನ್ನ ಮಾಡಿ, ತುಂಬಾ ಒಳ್ಳೇದಿದೆ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಟ್ರೈ ಮಾಡಿ, ಹೇಗಾಯ್ತು, ಹೇಗ್ ಬಂತು ಅನ್ನೋದನ್ನ ನನಗೆ ತಿಳಿಸಿ. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಇದನ್ನ ನಾವು ರೆಡಿ ಮಾಡ್ಕೋಬಹುದು. ಮತ್ತೊಂದು ಇಂಥದ್ದೇ ಸಖತ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟು ಬೇಕು ಅಷ್ಟು ನಾನು ತಗೊಂಡ್ಬಿಟ್ಟು ನಾವು ಇದಕ್ಕೆ ಲೆಮನ್ ಕೂಡ ಯೂಸ್ ಮಾಡಿದೀವಿ. ಆಹಾ, ಘಮ 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 ಅಂತ ಇದೆ.